ಹಲೋ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಸದ್ಯಕ್ಕೆ ಇವತ್ತಿನ ಕಾಲಮಾನಕ್ಕೆ ಮೂವಿ ಸಕ್ಸಸ್ ಅನ್ನುವಂತಹ ವಿಷಯ ನಿಂತಿರೋದೆ ಅದರ ಬಿಸ್ನೆಸ್ ಮೇಲೆ ಅದರಲ್ಲೂ ಸೂಪರ್ ಸ್ಟಾರ್ ಮೂವಿಗಳು ರಿಲೀಸ್ ಆದ್ರೆ ಆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕಿಂತ ಎಷ್ಟು ಕಲೆಕ್ಷನ್ ಮಾಡ್ತು ಅನ್ನೋ ಕ್ವಶನ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ ಇನ್ನು ಈ ವೀಕಲ್ಲಿ ರಿಲೀಸ್ ಆದಂತಹ ಎರಡು ಸಿನಿಮಾಗಳಲ್ಲಿ ಒಂದು ಮಾನ್ಸ್ಟರಸ್ ಓಪನಿಂಗ್ ತಗೊಂಡಿದೆ ಮತ್ತೊಂದು ಗುಡ್ ಓಪನಿಂಗ್ ತಗೊಂಡಿದೆ ಸೊ ಬನ್ನಿ ಹಾಗಿದ್ರೆ ಸಲಾರ್ ಮತ್ತು ಡಂಕಿ ಸಿನಿಮಾಗಳು ಹೇಗೆ ಬಾಕ್ಸ್ ಆಫೀಸ್ನ ಲೂಟಿ ಮಾಡ್ತೀವಿ ಅಂತ ನೋಡ್ಕೊಂಬರೋಣ ಮೊದಲಿಗೆ ಸಲಾರ್ ಬಗ್ಗೆ ಹೇಳುವಂತಹ ವಿಷಯಗಳು ತುಂಬಾನೇ ಇವೆ ಯಾಕಂದ್ರೆ ಆಬ್ವಿಯಸ್ಲಿ ತುಂಬಾ ರೆಕಾರ್ಡ್ಸ್ ಗಳನ್ನ ಇದು ಬ್ರೇಕ್ ಮಾಡಿದೆ ಅಷ್ಟೇ ಅಲ್ಲದೆ ಸರ್ಪ್ರೈಸಿಂಗ್ಲಿ ಕೆಲವು ಕಡೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದ್ರಲ್ಲಿ ವಿಫಲ ಕೂಡ ಆಗಿದೆ ಸೊ ಬನ್ನಿ ಹಾಗಿದ್ರೆ ಸಲಾರ್ ಆರ್ಬಿಟ ಹೇಗಿದೆ ಅಂತ ನೋಡೋಣ ಸಲಾರ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ನೂರ ಎಪ್ಪತ್ತೆಂಟು ಕೋಟಿ ಟಚ್ ಮಾಡಿದೆ ಅಂತ ಹೇಳಲಾಗ್ತದೆ ಸಿನಿಮಾ ಬರೀ ಇಂಡಿಯಾದಲ್ಲೇ ನೂರರಿಂದ ರಿಂದ ನೂರ ಹತ್ತು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿದೆ ಪ್ರಭಾಸ್ ಮತ್ತು ನೀಲ್ ಅವರ ಕಾಂಬೋ ಸಿನಿಮಾ ಈ ಲೆವೆಲ್ ಓಪನಿಂಗ್ ತಗೊಳ್ಳೋದು ಸರ್ಪ್ರೈಸ್ ಏನಲ್ಲ ಬಟ್ ಲುಕ್ ಅಟ್ ದ ಆಟ್ಸ್ ಇಂಡಿಯಾ ಕಂಡಂತಹ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾದಂತಹ ಶಾರುಖ್ ಖಾನ್ ಅವರ ಡಂಕಿ ಸಿನಿಮಾ ಜಸ್ಟ್ ಒಂದು ದಿನ ಬಿಫೋರ್ ರಿಲೀಸ್ ಆಗಿದೆ ಇಟ್ಸ್ ಎ ಹ್ಯೂಜ್ ಕ್ಲಾಶ್ ಸೊ ಸ್ಕ್ರೀನ್ಗಳ ಇಶ್ಯೂ ಆಗಿತ್ತು ಆ ನಂತರ ಉಗ್ರಂ ರೀಮೇಕ್ ರೀಟೆಲ್ಲಿಂಗ್ ಅನ್ನುವಂತಹ ವಿಷಯ ನೀಲ್ ಅವರಿಂದ ಜಸ್ಟ್ ಎರಡು ದಿನಗಳ ಮುಂಚೆ ಗೊತ್ತಾಯಿತು ಇಂಥ ಆರ್ಡ್ಸ್ಗಳನ್ನ ಇಟ್ಕೊಂಡು ಇಂಡಿಯಾದಲ್ಲೇ ನೂರು ಕೋಟಿ ಕಲೆಕ್ಟ್ ಮಾಡೋದು ಸಾಮಾನ್ಯವಾದ ವಿಷಯ ಅಲ್ವೇ ಅಲ್ಲ ಎಲ್ಲರೂ ಸಿನಿಮಾ ನೂರರಿಂದ ನೂರಿಪ್ಪತ್ತು ಕೋಟಿ ಕಲೆಕ್ಟ್ ಮಾಡುತ್ತೆ ಅಂತ ಭಾವಿಸಿದ್ರು ಆದರೆ ಅವೆಲ್ಲವನ್ನ ಮೀರಿ ಬರೋಬ್ಬರಿ ನೂರ ಎಪ್ಪತ್ತೆಂಟು ಕೋಟಿ ಮೈ ಗಾಡ್ ಅದು ವಿತ್ ಅ ಕ್ಲಾಶ್ ಮತ್ತೊಂದು ಮಹದಾಶ್ಚರ್ಯ ಅಂದರೆ ಈ ಸಿನಿಮಾ ನೀಲವರ ಹಿಂದಿನ ಸಿನಿಮಾ ಎಫ್ ಚಾಪ್ಟರ್ ಟು ಓಪನಿಂಗ್ ಡೇ ಕಲೆಕ್ಷನ್ ನೂರ ಅರವತ್ನಾಲ್ಕು ಕೋಟಿನ ಬ್ರೇಕ್ ಮಾಡಿ ಅವರದೇ ಹೊಸ ರೆಕಾರ್ಡನ್ನು ಸೆಟ್ ಮಾಡಿದ್ದಾರೆ ಕೆ ಜಿ ಎಫ್ ಟೂಗೆ ಇದ್ದಂತಹ ಕ್ರೇಜ್ ಮತ್ತು ಅದಕ್ಕೆ ಓವರ್ ಆಲ್ ಎಲ್ಲಾ ಸ್ಟೇಟ್ಸ್ ಅಷ್ಟೇ ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಆಗಿತ್ತು ಬಟ್ ಸಲಾರ್ ಸಿನಿಮಾಗೆ ಹಾಗಾಗಿರ್ಲಿಲ್ಲ ಕೆ ಜಿ ಎಫ್ ಸಿನಿಮಾ ಬೇರೆ ಸ್ಟೇಟ್ಸ್ ಗಳಲ್ಲಿ ಹೇಗೆ ಅದರದೇ ಆದಂತಹ ಸ್ಟ್ಯಾಂಪ್ ನ ಇಟ್ಟಿತ್ತು ಅದು ಇಲ್ಲಿ ಸಲಾರಿಂದ ಸಾಧ್ಯ ಆಗಲಿಲ್ಲ ಬಟ್ ಸ್ಟಿಲ್ ಇಟ್ ಕ್ರಾಸ್ ದ ಬಿಗಿ ಕೆ ಜಿ ಎಫ್ ಸೊ ಪ್ರಶಾಂತ್ ನೀಲ್ ಅವರು ಹೇಳಿದಾಗೆ ಕೆರಿಯರ್ ಅಲ್ಲಿ ಮೈನ್ ಆಗಿ ಬಿಸ್ನೆಸ್ ಅನ್ನೋ ವಿಷಯದಲ್ಲಿ ಪ್ರೋಗ್ರೆಸ್ ಆಗ್ತಿದ್ದಾರೆ ಹೌವರ್ ರೆಕಾರ್ಡ್ಸ್ ಆರ್ ಮೈನ್ ಟು ಬಿ ಬ್ರೋಕನ್ ಆಗ್ತಾನೆ ಮತ್ತೊಂದು ಹೊಸ ರೆಕಾರ್ಡ್ ಅನ್ನ ಬರೆಯಾಗದು ಈಗ ಸಲಾರ್ ಬಂದು ಥರ್ಡ್ ಬಿಗ್ಗೆಸ್ಟ್ ಓಪನರ್ ಆಫ್ ಇಂಡಿಯನ್ ಸಿನಿಮಾ ತ್ರಿಬಲ್ ಆರ್ ಮತ್ತು ಬಾಹುಬಲಿ ಟು ಸಿನಿಮಾಗಳು ಮಾತ್ರ ಮೊದಲ ದಿನ ಇನ್ನೂರು ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿರೋದು ಅದನ್ನ ಬಿಟ್ರೆ ಅದರ ನೆಕ್ಸ್ಟ್ ಅಂತ ಇರೋದು ಸಲಾರ್ ಅಂಡ್ ಈ ವರ್ಷದ ಹೈಯೆಸ್ಟ್ ಓಪನಿಂಗ್ ಅನ್ನೋ ಟ್ಯಾಗ್ ಅನ್ನು ಕೂಡ ಸಲಾರ್ ತಗೊಂಡಿದೆ ಲಿಯೋ ಮತ್ತು ಜವಾನ್ ರೆಕಾರ್ಡ್ಸ್ ಗಳನ್ನ ಈಸಿಯಾಗಿ ಬ್ರೇಕ್ ಮಾಡಿ ಬಿಸಾಕಿದೆ ಸಲಾರ್ ಇನ್ನು ತೆಲುಗು ಸ್ಟೇಟ್ಸ್ ಮತ್ತು ಓವರ್ಸೀಸ್ನ ಬಿಟ್ರೆ ಸಲಾರ್ ಬೇರೆ ಕಡೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ದ ಬೆಸ್ಟ್ ಬೆಟ್ ಅಂತ ಇದ್ದಿದ್ದು ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಹನ್ನೊಂದು ಪಾಯಿಂಟ್ ಅರವತ್ತೈದು ಕೋಟಿ ಕಲೆಕ್ಟ್ ಮಾಡಿದೆ ತುಂಬಾ ಒಳ್ಳೆ ಕಲೆಕ್ಷನ್ ಬಟ್ ಇದು ಕನ್ನಡದವ್ರದೇ ಸಿನಿಮಾ ಅಂಡ್ ಪ್ರಭಾಸ್ ಮತ್ತು ನೀಲ್ ಕಾಂಬೋ ಸಿನಿಮಾ ಸೊ ಆಬ್ವಿಯಸ್ಲಿ ಹದಿನೈದರಿಂದ ಇಪ್ಪತ್ತು ಕೋಟಿ ಕಲೆಕ್ಷನ್ ನಿರೀಕ್ಷೆ ಇತ್ತು ಬಟ್ ಅದನ್ನ ಪುಲ್ ಆಫ್ ಮಾಡಲಿಲ್ಲ ಅಂಡ್ ಲಿಯೋ ಮತ್ತು ಕ್ರಾಂತಿಗಿಂತ ಸ್ವಲ್ಪ ಹಿಂದೆ ಉಳ್ಕೋತು ಇನ್ನು ನಾರ್ತ್ ಬೆಟ್ ಅಲ್ಲಿ ಕ್ಲಾಶ್ ಇಂಪ್ಯಾಕ್ಟ್ ಮಾಡಿದೆ ಸೊ ಇಲ್ಲಿ ಹದಿನೈದು ಪಾಯಿಂಟ್ ಐದು ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಹೇಳಲಾಗ್ತದೆ ಇನ್ನು ಕೇರಳ ಇಂದ ಐದು ಕೋಟಿ ಕಲೆಕ್ಷನ್ ಇದು ನಿಜಕ್ಕೂ ಇಂಪ್ರೆಸಿವ್ ಅಂತಾನೆ ಹೇಳ್ಬೋದು ಅಂಡ್ ತಮಿಳಿಂದ ಏಳು ಕೋಟಿ ಬಟ್ ತೆಲುಗು ಸ್ಟೇಟ್ಸ್ ಇಂದ ಎಪ್ಪತ್ತರಿಂದ ಎಂಬತ್ತು ಕೋಟಿ ಕಲೆಕ್ಟ್ ಆಗಿದೆ ಯಪ್ಪಾ ಎಲ್ಲ ಮಾರ್ಕೆಟ್ಗಳಲ್ಲಿ ಏನೆಲ್ಲ ಮಿಸ್ ಮಾಡಿತ್ತು ಅದಕ್ಕಿಂತ ಡಬ್ಬಲ್ ಕಲೆಕ್ಷನ್ ಇಲ್ಲಾಗಿದೆ ಆಕ್ಚುಲಿ ತ್ರಿಪಲ್ ಆರ್ ಸಿನಿಮಾ ತೆಲುಗು ನಲ್ಲಿ ನೂರ ನಾಲ್ಕು ಕೋಟಿ ಕಲೆಕ್ಟ್ ಮಾಡಿ ದೊಡ್ಡ ರೆಕಾರ್ಡ್ ಮಾಡಿತ್ತು ಈಗ ಸಲಾರ್ ಅದರ ಹಿಂದೆ ನಿಂತಿದೆ ಅಷ್ಟೇ ಬಟ್ ಈ ಕಲೆಕ್ಷನ್ಸ್ ಹೀಗೆ ಮುಂದುವರಿಯುತ್ತಾ ಅಂತ ಕಾದ್ ನೋಡಬೇಕು ಇನ್ನು ಡಂಕಿ ವಿಷಯಕ್ಕೆ ಬಂದ್ರೆ ಡಂಕಿ ಸಿನಿಮಾಗೆ ಮೊದಲ ದಿನ ಯಾವುದೇ ಪೈಪೋಟಿ ಇರಲಿಲ್ಲ ಬಟ್ ಆಬ್ವಿಯಸ್ಲಿ ಸೆಲಾರ್ಗೆ ಬುಕ್ ಆಗಿದ್ದ ಸ್ಕ್ರೀನ್ಗಳು ಡಂಕಿಗೆ ಸಿಕ್ಕಿರಲಿಲ್ಲ ಸ್ಟಿಲ್ ಡಂಕಿಗೆ ತುಂಬಾ ಒಳ್ಳೆ ಚಾನ್ಸ್ ಇತ್ತು ಸೆಲಾರ್ ರಿಲೀಸ್ ಕೂಡ ಆಗಿರಲಿಲ್ಲ ಬಟ್ ಕಲೆಕ್ಷನ್ ವಿಷಯದಲ್ಲಿ ಯಾಕೋ ಡಲ್ ಆಗಿದೆ ಅಂತ ಹೇಳ್ಬೋದು ಬಟ್ ಸಿನಿಮಾ ಫೀಲ್ ಗುಡ್ ಜನ ಇರೋದ್ರಿಂದ ಇನಿಷಿಯಲ್ಸ್ ಕಡಿಮೆ ಇರುತ್ತೆ ಹೋಗ್ತಾ ಹೋಗ್ತಾ ಗ್ರ್ಯಾಚುಯಲಿ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಡಂಕಿ ಸಿನಿಮಾದವರು ಓವರ್ ಆಲ್ ವರ್ಲ್ಡ್ ವೈಡ್ ಎಪ್ಪತ್ತು ಕೋಟಿಗಿಂತ ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಬಟ್ ಇದು ತರ್ಸೇ ರಿಲೀಸ್ ಆಗಿರೋದು ಕೂಡ ಸ್ವಲ್ಪ ಮ್ಯಾಟ್ರ್ ಆಗಿದೆ ಅಂತ ಅನ್ಸುತ್ತೆ ಸಿನಿಮಾ ವರ್ಲ್ಡ್ ವೈಡ್ ಐವತ್ತೆಂಟು ಕೋಟಿ ಮಾತ್ರ ಕಲೆಕ್ಟ್ ಮಾಡಿದೆ ಇನ್ನು ಫ್ರೈಡೆ ಕೂಡ ಸಿನಿಮಾದ ಕಲೆಕ್ಷನ್ ಮೂವತ್ತು ಪರ್ಸೆಂಟ್ ಕಡಿಮೆ ಆಗಿತ್ತು ಈಗ ವೀಕೆಂಡ್ ಇರೋದ್ರಿಂದ ಸಿನಿಮಾ ಮತ್ತೆ ಎತ್ಕೊಂಡಿದೆ ಮೇಜರ್ ಆಗಿ ಮುಂಬೈಯಲ್ಲಿ ಮತ್ತು ಓವರ್ಸೀಸ್ ಅಲ್ಲಿ ಸಿನಿಮಾ ದೊಡ್ಡ ಕಲೆಕ್ಷನ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಖಂಡಿತ ಇದೆ ಇನ್ನು ಸಲಾರ್ ಸಿನಿಮಾದ ಬಿಸ್ನೆಸ್ ಮುಂದೆ ಡಂಕಿ ಸಿನಿಮಾದ ಬಿಸ್ನೆಸ್ನ ಟ್ಯಾರಿ ಮಾಡೋದಕ್ಕಾಗಲ್ಲ ಸಲಾರ್ ಬೇರೆನೇ ಟ್ರ್ಯಾಕ್ ಅಲ್ಲಿ ಬುಲೆಟ್ ಟ್ರೈನ್ ಸ್ಪೀಡ್ ಅಲ್ಲಿ ಹೋಗ್ತದೆ ಎರಡೂ ಸಿನಿಮಾಗಳಿಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದಿದೆ ಎರಡೂ ಸಿನಿಮಾಗಳು ಒಂದು ಡಿಸೆಂಟ್ ವಾಚ್ ಅನ್ನುವಂತಹ ಲೈನ್ ಅನ್ನ ತಗೊಂಡಿದೆ ಸೊ ನೋಡೋಣ ಈ ಹಾಲಿಡೇ ಸೀಸನ್ ಅಲ್ಲಿ ಈ ಸಿನಿಮಾಗಳು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಲಾಸ್ಟ್ಲಿ ಒಂದು ಮಾತು ಹೇಳಬೇಕು ಅಂದ್ರೆ ಸಲಾರ್ ಸಿನಿಮಾದ ಕನ್ನಡದ ಅವತರಣಿಕೆಯ ರಿಲೀಸ್ ಕಡಿಮೆ ಇದ್ದರೂ ಕೂಡ ಬರೀ ಕನ್ನಡದಲ್ಲೇ ಸಿನಿಮಾ ಒಂದು ಕೋಟಿ ಏಳು ಲಕ್ಷ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿದೆ ಸೊ ಕನ್ನಡಕೆಯಲ್ಲಿ ತುಂಬ ಬೇಡಿಕೆ ಇದೆ ಬಟ್ ಅದು ಸಿಕ್ತಿಲ್ಲ ಅಂತ ಅನ್ನಿಸ್ತದೆ ಸೊ ನೀವು ಈ ವೀಕ್ ಯಾವ ಸಿನಿಮಾ ನೋಡ್ತಿದ್ದೀರಾ ಅಥವಾ ವೀಕೆಂಡ್ಗೆ ಯಾವ ಸಿನಿಮಾ ಪ್ಲಾನ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಕಂಟೆಂಟ್ ಬರೆದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು ಸೈನಿಂಗ್ ಆಫ್